ಸಿಡ್ನಿ ಕನ್ನಡವಾಣಿ ಶ್ರೋತೃಗಳಿಗೆಲ್ಲ ಉಮಾಕಟ್ಟಿಯ ನಮಸ್ಕಾರ. ಈ ಕೋವಿಡ್ ಮಹಾಮಾರಿಯಿಂದಾಗಿ ಎಂಥ ಕಾಲ ಬಂದೋಯ್ತು ಅಲ್ವಾ? ಸಾವು ನೋವಿನ ಸುದ್ದಿ ಒಂದು ಕಡೆ, ಆದರೆ ಏನೂ ಮಾಡಲಾಗದಿರೋ ಅಸಹಾಯಕತೆ ಇನ್ನೊಂದು ಕಡೆ. ಎಲ್ಲೂ ಹೋಗೋ ಹಾಗೂ ಇಲ್ಲ, ಯಾರು ಬರೋ ಹಾಗೂ ಇಲ್ಲ. ಹೋದ್ಯ ಪಿಶಾಚಿ ಅಂದರೆ ಬಂದೇ ಗವಾಕ್ಷಿಲಿ ಅಂತ ಈ ಲಾಕ್ಡೌನಿನ ಫಜೀತಿ ಒಂದು ಬೇರೆ. ಪುಟ್ಟ ಮಕ್ಕಳ ಅಪ್ಪ ಅಮ್ಮಂದಿರ ಕತೆ ಕೇಳಲೇಬೇಡಿ. ಮನೆಯಿಂದಾನೇ ಶಾಲೆ, ಮನೆಯಲ್ಲೇ ಆಫೀಸ್, ಪಾಪ ರಜಾನೂ ಇಲ್ಲ ಆಗೋಗಿದೆ ಅವರಿಗೆ. ಇನ್ನು ನಿವೃತ್ತಿ ಹೊಂದಿ ಎಲ್ಲೆಲ್ಲೋ ಸುತ್ತಾಡಬೇಕು, ಪಾರ್ಟಿ ಮಾಡಬೇಕು ಅಂದುಕೊಂಡವರ ಎಲ್ಲ ಪ್ಲ್ಯಾನ್ಸ್ ತಲೆ ಕೆಳಗಾಗಿವೆ. ಇಂಥದ್ರಲ್ಲಿ ಸಪ್ಪೆ ಮೊರೆ ಮಾಡಿಕೊಂಡು ಕೂತಿರುವಾಗ ನಮ್ಮ ಸಿಡ್ನಿ ಕನ್ನಡ ಬಳಗದ ಜನಮಾನ್ಯ ಬರಹಗಾರ್ತಿ ಅನು ಶಿವರಾಮ್ ಸುಮ್ಮನೆ ಇರಲಿಲ್ಲ. ನಮ್ಮನ್ನೆಲ್ಲ ಖುಷಿಪಡಿಸೋದಕ್ಕೆ ಒಂದೊಳ್ಳೆ ಲಘುಹಾಸ್ಯದ ಪುಟ್ಟ ನಾಟಕ ಬರೆದಿದ್ದಾರೆ. ನಾವು ಹೆಣ್ಣು ಮಕ್ಕಳಿಗೆ ಒಳ್ಳೊಳ್ಳೆ ಸೀರೆ ಉಟ್ಕೊಂಡು ಚೆಂದಾಗಿ ತಯಾರಾಗಿ ಪಾರ್ಟಿ ಮಾಡೋದು ಅಂದರೆ ತುಂಬ ಖುಷಿ. ಹಾಗೆ ನಮ್ಮ ಸೀರೆಗಳಿಗೂ ಖುಷಿ ಇರಬಹುದಲ್ಲ ಅಂತಾರೆ ಅನು. ಈ ನಾಟಕದಲ್ಲಿ ಪಾರ್ಟಿ ಹೋಸ್ಟ್ ಆಗಿ ಪೂರ್ಣಿಮಾ ನಾಗರಾಜ್, ಗೆಸ್ಟ್ ಆಗಿ ನಿರ್ಮಲಾ ರಾವ್, ಅವರ ತಂಗಿಯಾಗಿ ಯುವರ್ಸ್ ಟ್ರೂಲಿ ಉಮಾಕಟ್ಟಿ, ಮತ್ತೆ ಪಳಪಳ ಹೊಳೆಯೋ ಮೈಸೂರು ರೇಷ್ಮೆ ಸೀರೆ ಆಗಿ ಹೇಮಾ ರಾವ್, ಭರ್ಜರಿ ಬನಾರಸ್ ಸೀರೆ ಆಗಿ ಪ್ರತಿಮಾ ನಟರಾಜನ್, ಚೆಂದದ ಪೋಚಂಪಲ್ಲಿಯಾಗಿ ಕೋಮಲಾ ಗೌತಮ್, ಬಣ್ಣ ಬಣ್ಣದ ಬಾಂಧಿನಿಯಾಗಿ ಶಾರದಾ ಶರ್ಮಾ, ಕಣ್ಣು ತುಂಬುವ ಕಾಂಜೀವರಂ ಆಗಿ ರೇಖಾ ಶಶಿಕಾಂತ್, ಕೈಮಗ್ಗದ ಕಸೂತಿಯ ಇಳಕಲ್ ಸೀರೆಯಾಗಿ ರಂಜನಾ ಕುಲಕರ್ಣಿ, ದೇಶದ ಹೆಮ್ಮೆಯ ಖಾದಿ ಸೀರೆಯಾಗಿ ಲೇಖಕಿ ನಿರ್ದೇಶಕಿ ಅನು ಶಿವರಾಮ್. ಈ ಎಲ್ಲ ಸೀರೆಗಳ ಸಂವಾದ ಹೇಗಿದೆ ಅಂತ ಕೇಳೋಣ ಬನ್ನಿ. ಹಲೋ, ಯಾರು ಮಾತಾಡ್ತಾ ಇರೋದು? ಹಾಯ್ ನಿರ್ಮಲಾ, ನಾನು ಸರಿತಾ ಮಾತಾಡ್ತಾ ಇರೋದು. ಚೆನ್ನಾಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೀವಿ. ನೀವ್ ಹೇಗಿದ್ದೀರಾ ಸರಿತಾ? ಅಯ್ಯೋ, ಈ ಲಾಕ್ಡೌನ್ ಅಲ್ಲಿ ತುಂಬಾ ಬೋರ್ ಆಗ್ಬಿಟ್ಟಿದೆ. ಯಾರನ್ನು ನೋಡ್ದೆ, ಎಲ್ಲೂ ಹೋಗ್ದೆ, ಪಾರ್ಟಿ ಇಲ್ಲ, ಪಿಕ್ನಿಕ್ ಇಲ್ಲ. ಸದ್ಯ ಮುಂದಿನ ವಾರಕ್ಕೆ ಎಲ್ಲ ಮುಗಿಯತ್ತಂತೆ ಈ ಲಾಕ್ಡೌನ್. ಅದಕ್ಕೆ ನಾನು ಲಾಕ್ಡೌನ್ ತೆಗೆದ್ ಮಾಡೇ ದಿನಾನೇ ನಮ್ಮ ಮನೇಲಿ ಪಾರ್ಟಿ ಇಟ್ಕೊಂಡ್ಬಿಟ್ಟೆ. ಎಲ್ರಿಗಿಂತ ಮುಂಚೆ 20 ಜನರ ಲಿಮಿಟ್ ಇದೆಯಂತೆ. ಅದಕ್ಕೆ ತುಂಬಾ ಸ್ಪೆಷಲ್ ಫ್ರೆಂಡ್ಸ್ ನ ಮಾತ್ರ ಕರೀತಾ ಇದ್ದೀನಿ ನಿರ್ಮಲ, ನೀವು ಬರ್ಬೇಕು. ಬರ್ತೀನಿ ಸರಿತಾ, ಪಾರ್ಟಿಗೆ ನಾನು ಒಂದಿಷ್ಟ ಅಲ್ಲ. ಅಯ್ಯೋ ಏನು ಬೇಡ ನಿರ್ಮಲ, ನಾನು 5 ನಿಮಿಷದಲ್ಲಿ ಅಡಿಗೆ ಎಲ್ಲ ಮಾಡ್ಬಿಡ್ತೀನಿ. ನಂಗೆ ಅದೇನು ದೊಡ್ಡ ವಿಷಯ ಅಲ್ಲ, ನಮ್ಮನೆ ಪಾರ್ಟಿ ವಿಷಯ ನಿಮ್ಗೆ ಗೊತ್ತಲ್ಲ. ಹೌದೌದು, ನಿಮ್ಮನೆ ಪಾರ್ಟಿ ಅಂದ್ರೆ ಸಿಡ್ನಿನಲ್ಲಿ ವರ್ಲ್ಡ್ ಫೇಮಸ್. ಥ್ಯಾಂಕ್ ಯು. ನಾನು ಇನ್ನು ಬರಲ್ಲ, ಎಲ್ರಿಗೂ ಈಗಲೇ ಫೋನ್ ಮಾಡಬೇಕು, ಎಲ್ಲ ರೆಡಿ ಮಾಡ್ಕೋಬೇಕು, ತುಂಬಾ ಕೆಲಸ ಇದೆ ನನ್ನ. ಅಂದಾಗೆ ನಿಮ್ಮ ಪಾರ್ಟಿಗೆ ಡ್ರೆಸ್ ಕೋಡ್ ಇದೆಯಾ ಸರಿತಾ? ಹಾ, ಹೇಳದ್ ಮರ್ತು ಬಿಟ್ಟೆ, ಖಂಡಿತ ಇದೆ. ಎಲ್ಲರೂ ಸೀರೆ ಉಟ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದೀನಿ. ಸೀರೆ ಉಡದೆ ಯಾವ ಕಾಲ ಆಯ್ತಲ್ವಾ? ಹೌದು, ಒಳ್ಳೇದಾಯ್ತು. ನಾನು ಈಗಲೇ ಸೀರೆ ಸೆಲೆಕ್ಟ್ ಮಾಡಿ ರೆಡಿ ಆಗ್ತೀನಿ. ಏ ಏ ಹೇಳ್ರಿ ಎಲ್ಲಾರು, ಬಿಸಿ ಬಿಸಿ ಸುದ್ದಿ ತಂದಿದ್ದೀನಿ. ಏ ಮೈಸೂರು ಸಿಲ್ಕ್, ಏನೇ ನಿನ್ ಸುದ್ದಿ? ಇನ್ನೊಂದು ಹೊಸ ವೈರಸ್ ಬಂದಿದ್ಯಂತ ಪಕ್ಕದ ದೇಶದಿಂದ? ಇಲ್ಲ ಕಣೆ ಪೋಚಂಪಲ್ಲಿ, ವೈರಸ್ ಕಡಿಮೆ ಆಗಿದೆಯಂತೆ, ಲಾಕ್ಡೌನ್ ತೆಗಿತಾರಂತೆ. ಖರೇಖರ್ ಇನ್ಮೇಲೆ ಹೊರಗೆ ಹೋಗ್ಬೋದಾ? ಅರೆ ವಾ, ಮಜಾನ ಸಮಾಚಾರ. ಇಂದ ಬಾನಿನಿಕ್ಕಿ ಕಾಲೇ ನಿಕ್ಕಾದ, ಯಾವಾಗ್ಲೂ ಶೋಕಿಯಾಗಿ ಹೊರಗಡೆ ಸುತ್ತಾಡಕ್ಕೆ ಆಸೆ. ಏ ಕಾಂಜೀವರಮ್ಮ, ಅಕ್ಕಿಗೆ ಎಲ್ಲಿ ಬೇಕೋ ಅಲ್ಲಿ ಹೋಗ್ಲಿ ಬಿಡು, ನೀ ಯಾಕೆ ಕಾಳಜಿ ಮಾಡ್ತೀ? ಏ ಇಲ್ಕಲ್, ಬಾಂಧಿನಿ ತೆಳ್ಳಗಿದಾಳಲ್ಲ, ಉಡೋದ್ ಸುಲಭ ಅಂತ ಮೇಡಮ್ ಅವಳನ್ನ ಮೇಲೆ ಮೇಲೆ ಉಟ್ಕೋತಾರೆ. ಅದಕ್ಕೆ ಈ ಕಾಂಜೀವರಂಗೆ ಹೊಟ್ಟೆ ಉರಿ. ಏ ಪೊಡಿ ಮೈಸೂರು ಸಿಲ್ಕ್, ಎನ್ಕೊಂಡು ಹೊಟ್ಟೆ ಉರಿ ಇಲ್ಲ. ನನ್ ಬೆಲೆ ನಂಗ್ ಗೊತ್ತಿದೆ, ನಾನ್ ತುಂಬಾ ದುಬಾರಿ. ಮಿನಿಮಮ್ 10,000 ತೆರಿಮಾ, ಎನ್ ಜರಿಲಿ ಅಸ್ಲಿ ಬೆಳ್ಳಿ ಇದೆ. ಅದಕ್ಕನ ಆಸ್ಪತ್ರೆ ಮಾರ್ಕೆಟ್ ಅಲ್ಲಿಗೆಲ್ಲ ಉಟ್ಕೊಂಡ್ ಪೋಮಟ. ಏನಿದ್ರು ದೇವಸ್ಥಾನ ಮದ್ವೆ ಮನೆ ತರ ರೊಂಬ ಸ್ಪೆಷಲ್ ಜಾಗಕ್ ಮಾತ್ರ ಕರ್ಕೊಂಡು ಹೋಗ್ತಾರೆ. ಅದೆಲ್ಲ ಪುರಾಣ ಜಮಾನಕ್ಕೆ ಬಾತ್ ಆಗೋಯ್ತು. ನಿಮ್ಮ ಅಮ್ಮ ನಿಮ್ಮ ಅಜ್ಜಿ ಅವರನ್ನೆಲ್ಲ ಕಾಂಜೀವರಂ ವಿಶೇಷ ಅಂತ ಮದ್ವೆ ಮನೆ ಉಟ್ಕೊಂಡು ಹೋಗ್ತಾ ಇದ್ರು. ಅಬ್ ಸಬ್ ಮಾಡರ್ನ್ ಆಗೋಯ್ತು, ಜಮಾನ ಬದಲ್ ಗಯ. ಈಗ ನಮ್ಮ ಬನಾರಸಿ ಸೀರೆಗಳದ್ದೇ ರಾಜ್ಯ, ಗೊತ್ತಾಯ್ತಾ?
ಗುಡಿಯಾ ಲೇಡೀಸ್ ಮಾತ್ರ ನಿನ್ನ ಉಟ್ಕೋತಾರೆ. ಸರಿ ಸರಿ, ಯಾಲ ಸುಮ್ನೆ ಜಗಳ ಚೇಸ್ತಾರು, ಯಾರ ಮನೆ ಪಾರ್ಟಿ ಅಂತ ತಿಳಿಸ್ತೆ ಮೇಡಮ್ ಯಾರನ್ನ ಸೆಲೆಕ್ಟ್ ಚೇಸ್ತಾರು ಅಂತ ಹೇಳ್ಬೋದು. ಹೌದು ಪೋಚಂಪಲ್ಲಿ ಬೆನ್, ನೀನು ಕರೆಕ್ಟ್ ಬೋಲೆ. ಏ ಬಿನ್ ನನ್ಗಿಚ್ಚಿ ಮೈಸೂರ್ ಸಿಲ್ಕ್, ನಿನ್ ಮೇಡಮ್ ಮಾತು ಕದ್ದು ಕೇಳಿಸ್ಕೊಂಡಾಕಿ ಪಾರ್ಟಿ ಯಾರ ಮನೆಯಾಗದ ಅಂತ ಹೇಳಲ್ಲ, ಆಗ ಆಕಿ ನಮ್ ಒಳಗ ಯಾರ ತನ್ ಜೊತೆ ಕರ್ಕೊಂಡ್ ಹೋಗ್ತಾಳ ಅಂತ ವಿಚಾರ ಮಾಡೋಣ. ಹೌದಲ್ಲ ಎಳ್ಕಲ್. ಹೇ ಮೈಸೂರ್ ಸಿಲ್ಕ್ ಯಾರ ಮನೆ ಸೊಲ್ಲುಮಾ ಸೊಲ್ಲಿಡಿ. ಅದೇ ಕಂಡ್ರೆ ಇವರೆಲ್ಲ ಮಹಾರಾಣಿ ಅಂತ ಕರೀತಾರಲ್ಲ, ಸರಿ ಸರಿ ಸರಿತಾದೇವಿ ಅವ್ರ ಮನೇಲಿ ಅವರೇ ಫೋನ್ ಮಾಡಿ ಎಲ್ಲಾರನು ಕರೀತಾ ಇದ್ರು. ಓ ಸರಿ ಸರಿ, ಸರಿತಾ ದೇವಿ ಮನೆ ಪಾರ್ಟಿನಾ? ಅಂದ್ರೆ ಗ್ರ್ಯಾಂಡ್ ಪಾರ್ಟಿನೇ, ಮೇಡಮ್ ನನ್ನನ್ನೇ ಆಡಿಸ್ತಾರೆ, ದೇಖ್ತೀರೇನಾ? ಆವತ್ ಶುಕ್ರವಾರ ಲಕ್ಷಣಮ್ಮ ನನ್ನನ್ನೇ ಉಟ್ಕೊಳ್ಳೋದು ಪಾರಂಗೋ. ಕಾಕ್ಟೇಲ್ ಪಾರ್ಟಿ ಮಾ ಕಾಂಜೀವರಂ ಸರಿ, ನಾ ನಾ ನಾ, ಸರಿತಾ ಮನೆ ಪಾರ್ಟಿಗೆ ನಾನೇ ಸರಿ. ಬಾಂಧಿನಿ ಕಾಂಜೀವರಂ ಬನಾರಸ್ ನೋಡ್ತಾರಿ, ಬೇಕಾದ್ರೆ ನನ್ನನ್ನೇ ಆರಿಸ್ತಾರೆ. ನಾನು ಲೈಟಾಗಿ ಎಲಿಗೆಂಟ್ ಆಗಿದ್ದೀನಲ್ಲ, ಪೂಜೆಗೂ ಉಡ್ಬೋದು ಪಾರ್ಟಿಗೂ ಉಟ್ಕೋಬೋದು. ಅಷ್ಟೇ ಯಾಕೆ, ಮೈಸೂರು ಸಿಲ್ಕ್ ಅಂದರೆ ಬೋರ್ಡ್ ಮೀಟಿಂಗ್ ಕೂಡ ಉಟ್ಕೊಂಡು ಹೋಗ್ಬೋದು. ಸುಕ್ಕಿಲ್ಲದೆ ಸಂಜೆವರೆಗೂ ಫ್ರೆಶ್ ಆಗಿರ್ತೀನಿ. ನನ್ನ ರೇಷ್ಮೆ ಹೊಳಪು ನೋಡಿ, ನಿಮ್ಮ ಹಾಗೆ ಪಳಪಳ ಅನ್ನಕ್ಕೆ ನನಗೆ ಜರಿನೇ ಬೇಡ. ಅವನು ಅವನು ನೀನು ತುಂಬ ಚೆನ್ನಾಗಿದೀಯ ಮೈಸೂರು ಸಿಲ್ಕ್, ಆದರೆ ಇಪ್ಪುಡು ಹ್ಯಾಂಡ್ಲೂಮ್ ಸೀರೆನೇ ಟ್ರೆಂಡಿ, ಅದಕ್ಕೆ ನನ್ನ ಸೆಲೆಕ್ಟ್ ಮಾಡ್ತಾರೆ. ಇಲ್ಲ ಈ ಕಸೂತಿ ಸೀರೆನೂ ಆರಿಸ್ಬೋದು, ಇವಳೀಗ ಫ್ಯಾಷನಬಲ್ ಆಗಿಬಿಟ್ಟಿದ್ದಾಳೆ. ಹೌದೇನೆ ಪೋಚಂಪಳ್ಳಿ, ನೀ ಭಾಳ ಶಣೆ ಇದ್ದಿ ನೋಡುವ, ನೀ ಹೇಳೋದ ಭಾಳ ಖರೆಯದ. ಏ ಇಳ್ಕಲ್ ಮಹಾ ಮಹಾ, ನಿಂಗೆ ಹೆಂಗ್ ಗೊತ್ತಾಯ್ತು ಈ ಟ್ರೆಂಡ್ ವಿಷಯ ಎಲ್ಲ? ಹೇ ನೀ ಕರೆಕ್ಟ್ ಕೆಟ್ಟ ಬನಾರಸಮ್ಮ. ಹೇ ಪೋಚಂಪಳ್ಳಿ ಉನ್ಕೆಂಗ್ ಗೊತ್ತು? ಒಂದೂವರೆ ವರ್ಷದಿಂದ ಈ ವಾರ್ಡ್ರೋಬ್ ನಮ್ಗೆ ಜೈಲ್ ಆಗ್ಬಿಟ್ಟಿದೆ. ಬಹಳ ಲಾಕ್ಡೌನ್ ಇಂದ ನಮ್ಮ ಮೇಡಮ್ ಮನೆ ಆಚೆನೇ ಹೋಗ್ತಾ ಇಲ್ಲ. ತಮ್ಮನೆ ಟ್ರೆಂಡ್ ಶೆಂಡ್ ಎಲ್ಲ ಹೆಂಗೆ ಗೊತ್ತು ಪೋಚಂಪಲ್ಲಿ ಬೆನ್? ಹೌದಾ, ನಮ್ಮ ಮೇಡಮ್ನು ವಾಕಿಂಗು, ಜಾಗಿಂಗ್, ಅಡಿಗೆ, ಆಫೀಸ್ ಕೆಲಸ ಎಲ್ಲ ಟ್ರ್ಯಾಕ್ ಸೂಟ್ ಹಾಕೊಂಡೇ ಮಾಡ್ತಾಳ. ಪತ್ತಾ ಹೇ ಮೇಡಮ್ ಎಷ್ಟು ಸ್ಮಾರ್ಟ್ ಅಂದ್ರೆ, ಜೂಮ್ ಪಾರ್ಟಿ ಮಾಡಿದ್ರೆ ಒಂದ್ ಪಳಪಳ ದುಪ್ಪಟ್ಟನೋ ಇಲ್ಲ ಶಾಲು ಹಾಕೊಂಡ್ ಬಿಡ್ತಾಳೆ, ನಮ್ಮನ್ನೆಲ್ಲ ವಾರ್ಡ್ರೋಬ್ ಇಂದ ತೆಗೆಯದೇ ಇಲ್ಲ, ಇಲ್ಲೇ ಕೂಡ ಹಾಕ್ಬಿಟ್ಟಿದ್ದಾಳೆ. ಮುಂಚೆ ಯಾವಾಗ್ಲೂ ಆನ್ಲೈನ್ ಅಲ್ಲಿ ಹುಡುಕಿ ಹುಡುಕಿ ಸೀರೆ ಜ್ಯುವೆಲರಿ ತರಿಸ್ತಾ ಇದ್ರು, ಆಗ ನಾನು ಹೊಸ ಹೊಸ ಟ್ರೆಂಡ್ ಬಗ್ಗೆ ತಿಳ್ಕೊಂಡೆ ಕಂಡ್ರೆ. ಹಾ ಹಾ ಮೇಡಮ್, ಆನ್ಲೈನ್ ಆರ್ಡರ್ ಮಾಡಿದ್ದಕ್ಕೆ ಜಾಮ್ನಗರಿಂದ ಇಲ್ಲಿಗೆ ಬಂದೆ. ಅಲ್ಲ ನಾನು ನೀನು ಹೊಸ ಟ್ರೆಂಡ್ ಅಂದ್ಯಲ್ಲ, ಅದು ಹೆಂಗ ಪೋಚಂಪಳ್ಳಿ? ಹೇಳ್ತೀನಿ ಕೇಳು. ನಮ್ಮನ್ನ ಕೈ ಮಗ್ಗ ಅಂದ್ರೆ ಹ್ಯಾಂಡ್ಲೂಮ್ ನಲ್ಲಿ ಮಾಡಿರೋದು, ಇವ್ರಗಳ ತರ ಮೆಷಿನ್ ಅಲ್ಲಿ ಮಾಡಿದ್ದಲ್ಲ. ನಮ್ ತರ ಒಂದು ಸೀರೆ ಮಾಡಕ್ಕೆ ಒಂದು ತಿಂಗಳೇ ಬೇಕು, ತುಂಬಾ ಕಷ್ಟದ ಕೆಲಸ ಗೊತ್ತಾ? ಮೆಷಿನ್ ಸೀರೆ ಅಂದ್ರೆ ದಿನಕ್ಕೆ ಫಾಟ್ ಫಾಟ್ ಅಂತ ನೂರಾರು ಸೀರೆ ಮಾಡಾಕ್ತಾರೆ, ಕೈ ಮಗ್ಗ ಹಾಗಲ್ಲ, ತುಂಬಾ ಶ್ರಮದ ಕೆಲಸ. ಇಳಕಲ್ ಸೀರೆ ಮ್ಯಾಗ ಕಸೂತಿ ಮಾಡ್ಬೇಕಂದ್ರ ಬಹಳ ದಿವ್ಸ ಬೇಕು ನೋಡು. ದಾರ ಎಣಿಸಿ ಚಲೋ ಲೆಕ್ಕ ಇಟ್ಕೊಂಡು ನಾಕ್ ಬಗಿ ಹೆಣಗಿ ಹಾಕ್ತಾರ ನೋಡು, ಬಹಳ ನಾಜೂಕಿನ ಕೆಲ್ಸವ. ನಮ್ಮ ಉತ್ತರ ಕರ್ನಾಟಕದ ಹೆಣ್ಮಕ್ಳು ಬಹಳ ಚಲೋ ಕೆಲಸ ಮಾಡ್ತಾರ. ನನ್ ಹಾಗೆ ಫಳಫಳ ಅಂದೇ ಇದ್ರು, ನೀನು ಬಹುತ್ ಸುಂದರವಾಗಿದ್ಯಾ ಇಳ್ಕಲ್ಲಕ್ಕ. ಮೇಡಮ್ ಆವೇಚೆ ಎಲ್ಲರೂ ಸುಂಪಲ್ಲಾಗಿ. ಹೇ ಎಲ್ರೂ ಸುಮ್ನೆ ನಿಮ್ ನಿಮ್ ಹ್ಯಾಂಗರ್ ಮೇಲೆ ಕೂತ್ಕೊಳ್ರೆ, ಮೇಡಮ್ ಬರ್ತಿದ್ದಾರೆ. ಉಮಾ ನಾನ್ ಸರಿತಾ ಮನೆ ಪಾರ್ಟಿಗೆ ಹೋಗ್ಬೇಕು, ಯಾವ ಸೀರೆ ಉಟ್ಕೊಳ್ಳಿ? ಅಕ್ಕ ನಿಮ್ ಹತ್ರ ಎಷ್ಟೊಂದ್ ಸೀರೆಗಳಿವೆ, ಆರಿಸೋದು ತುಂಬಾನೇ ಕಷ್ಟ. ಅಸ್ಸಾಮಿನ ಮೇಖ್ಲಾ ಚಾದರ್, ಬಾವು ಬಂಗಾಳದಿಂದ ತಂದ್ಕೊಟ್ಟು ಬಾಲುಚೇರಿ, ಪಾಟಣದ ಗ್ರ್ಯಾಂಡ್ ಪಟೋಲಾ, ಮತ್ತೆ ಕಲಾಚಿಕ್ಕಿ ತಂದ್ಕೊಟ್ಟ ಕೇರಳದ ಕಸುವು, ಮಧ್ಯಪ್ರದೇಶದ ಚಂದೇರಿ, ನಾವೆಲ್ಲ ಲಕ್ನೋಗ್ ಹೋದಾಗ ತಗೊಂಡೆಲ್ಲ ಚಿಕನ್ಕಾರಿ ಸೀರೆ, ಪಂಜಾಬಿನ ಫುಲ್ಕಾರಿ, ರಥಯಾತ್ರೆಗೆ ಒಡಿಶಾಗೆ ಹೋದಾಗ ತಂದಿದ್ದು ಸಂಬಲ್ಪುರಿ ಸೀರೆ,
ಮಧುರೈನ ಚುಂಡಿ, ಅಬ್ಬಬ್ಬಾ, ಇಡೀ ಭಾರತ ದೇಶದ ಎಲ್ಲಾ ಸೀರೆ ಇದೆ ನಿನ್ ಹತ್ರ. ಅರೆ ಇದೇನಿದು, ಎಲ್ಲಾ ಗ್ರ್ಯಾಂಡ್ ಕಲೆಕ್ಷನ್ ಸೀರೆನ ಜೋಪಾನವಾಗಿ ಒಳಗೆ ಎತ್ತಿಟ್ಟಂಗಿದೆ. ಎದುರಿಗೆ ವಾರ್ಡ್ರೋಬ್ ನಲ್ಲಿ ಸಾಮಾನ್ಯವಾಗಿ ಉಡೋ ಸೀರೆ ಮಾತ್ರ ಕಾಣ್ತಾ ಇದೆಯಲ್ಲ. ಕರೆಕ್ಟ್ ಮಾ, ಇಷ್ಟೊಂದು ಸೀರೆಯಲ್ಲಿ ಯಾವ್ದನ್ನು ಆರಿಸೋದು ಅಂತಾನೇ ತಿಳಿತಾ ಇಲ್ಲ. ಸರಿ, ಎಲ್ಲಾ ರಾಜ್ಯಗಳ ಸುಂದರ ಸೀರೆಗಳನ್ನ ಬಿಟ್ಟು ಇಡೀ ದೇಶದ ಹೆಮ್ಮೆ ಆದ ಖಾದಿ ಸೀರೆ ಸಿಲೆಕ್ಟ್ ಮಾಡ್ತಾ ಇದ್ದೀನಿ, ಉಟ್ಕೋತೀಯಾ? ಹೌದು ಅಮ್ಮ, ನನಗೂ ಖಾದಿ ಸೀರೆ ತುಂಬಾ ಇಷ್ಟ, ಇದನ್ನೇ ಉಟ್ಕೋತೀನಿ. ಓಕೆ, ಸೀರೆ ಅಂತೂ ಸಿಲೆಕ್ಟ್ ಆಯ್ತು. ಬಾ ಊಟ ಮಾಡೋಣ, ನಿನ್ ಪ್ರೀತಿಯ ಮುದ್ದೆ ಬಸ್ಸಾರು ಮಾಡಿದ್ದೀನಿ. ಹೌದಾ, ನಡಿ ನಡಿ. ಏ ಅವರಿಬ್ರು ಹೋದ್ರು ಕಣ್ರೆ, ಬಂದ್ರೆ ಎಲ್ರೂ ನೋಡೋಣ ಏನಾಗ್ತಾ ಇದೆ ಅಂತ. ಓ, ಖಾದಿ ಸೀರೆ ಸೆಲೆಕ್ಟ್ ಮಾಡಿದ್ರ? ನಾನು ಕಾಂಜೀವರಂ, ನನ್ನಷ್ಟು ಶ್ರೀಮಂತ ಸೀರೆನೇ ಇಲ್ಲ ಅಂತ ಇದ್ರೆ ನನ್ನನ್ನ ನೋಡಲೇ ಇಲ್ಲವಲ್ಲ ಈ ಮೇಡಮ್. ನಾನು ಅಷ್ಟೇ, ಬನಾರಸಿ ಸೀರೆ ಅಂದ್ರೆ ಬಾಲಿವುಡ್ ಸೆಲೆಬ್ರಿಟೀಸ್ ಎಲ್ಲ ಎಷ್ಟು ಇಷ್ಟ ಪಡ್ತಾರೆ, ಆ ಉಠಾಕೇನು ನನ್ನ ನೋಡ್ಲಿಲ್ಲ. ನಾನು ಬಾಂಧಿನಿ, ಎಷ್ಟು ತೆಳುವಾಗಿ ಚೆಲುವಾಗಿ ಇದ್ದೀನಿ, ನನ್ನನ್ನು ಆರಿಸ್ಲಿಲ್ಲ. ಕಾಂಜೀವರಂ, ಬನಾರಸ್, ಬಾಂಧಿನಿ ನೀವೆಲ್ಲ ಬಿಡಿ, ನಾನು ಮೈಸೂರಿನ ಹಿರಿಮೆ ಅಚ್ಚ ಕನ್ನಡತಿ ನಮ್ಮಡುತಿ, ನನ್ನನ್ನು ಆರಿಸ್ಲಿಲ್ಲ, ಅವಳು ಟೇಸ್ಟೇ ಚೆನ್ನಾಗಿಲ್ಲ. ನಾನು ನನ್ನ ಹಳೆಯ ಫ್ರೆಂಡ್ಸು ಟೆರಕೋಟಾ ಒಡವೆ ಜೊತ್ಲ ಸ್ವಲ್ಪ ಹೊತ್ತು ಖುಷಿಯಾಗಿ ಪಾರ್ಟಿಗೆ ಹೋಗ್ಬೋದು ಅಂತ ಇದ್ದೆ, ನನ್ನನ್ನು ಆರಿಸ್ಲಿಲ್ಲ. ಅಲ್ಲ, ನಾವೆಲ್ಲ ಇಷ್ಟು ಚಲೋ ಇದೀವಿ, ಅಂದದಲ್ಲಿ ಚಂದದಲ್ಲಿ ನಮ್ ಸಮಾನ ಯಾರು ಇಲ್ಲ ಅನ್ಕೊಂಡ್ರ ಆಗಿ ಬಂದು ಆ ಸಪ್ಪೆ ಮುಖದ ಖಾದಿ ಸೀರೆನ ಆರಿಸ್ಕೊಂಡ್ಲಲ್ಲ. ಏ ಹುಡುಗಿರ, ನಾನು ನಿಮ್ಮೆಲ್ಲರ ಮಾತು ಕೇಳಿಸ್ಕೊತಾ ಇದ್ದೆ, ಬೇಜಾರು ಮಾಡ್ಕೋಬೇಡ್ರೆ ನಿಮ್ಮನ್ನ ಆರಿಸ್ಲಿಲ್ಲ ಅಂತ. ಸುಮ್ನೆ ಊಟಕ್ಕೆ ಕರೆದಿದಾರಲ್ಲ ಅಂತ ನನ್ನನ್ನು ತಗೊಂಡ್ರು. ನಾನು ಅಂದ್ರೆ ಇಡೀ ದೇಶಕ್ಕೆ ಸೇರಿದವಳು ನೋಡಿ, ಖಾದಿ ಅಂದ್ರೆ ನಮ್ಮ ದೇಶದ ಹಿರಿಮೆ, ನಮ್ಗೆ ಸ್ವತಂತ್ರ ಬಂದು ದಾಸ್ಯದಿಂದ ಮುಕ್ತಿ ಸಿಕ್ಕಿದ ನೆನಪಾಗತ್ತಲ್ವಾ, ಅದಕ್ಕೆ ಈಗ ಈ ಕೊರೋನಾ ಇಂದ ಮುಕ್ತಿ ಸಿಗ್ಲಿ ಅಂತ ನನ್ನನ್ನು ಕರೆದಿದ್ದಾರೆ ಅಷ್ಟೇ. ಇನ್ ಲಾಕ್ಡೌನ್ ಮುಗೀತಲ್ಲ, ಇನ್ಮೇಲೆ ನಿತ್ಯ ಹಬ್ಬಾನೇ, ಮದುವೆ, ಮುಂಜಿ, ಆನಿವರ್ಸರಿ, ಹುಟ್ಟುಹಬ್ಬ, ಕಿಟ್ಟಿ ಪಾರ್ಟಿ, ಕಾಕ್ಟೇಲ್ ಪಾರ್ಟಿ, ಹರಟೆ ಪಾರ್ಟಿ, ಊಟದ ಪಾರ್ಟಿ, ಒಟ್ನಲ್ಲಿ ಪಾರ್ಟಿನೋ ಪಾರ್ಟಿ, ನಿಮ್ಗೆಲ್ಲ ಬಿಡುವೇ ಇರಲ್ಲ ನೋಡ್ತಾ ಇರಿ. ನೀ ಹೇಳೋದು ನಿಜಾನ ಖಾದಿ? ನೂರಕ್ಕೆ ನೂರು ನಿಜ. ಏ ಫೋನ್ ಬಂತು, ಏನೋ ವಿಷಯ ಕೇಳಿಸ್ಕೊಳ್ಳೋಣ, ಎಲ್ಲಾರು ಸುಮ್ನೆ ಇರಿ. ಹಲೋ. ಹಲೋ ನಿರ್ಮಲಾ, ನಾನು ಸರಿತಾ ಮಾತಾಡ್ತಾ ಇರೋದು. ನೋಡ್ರಿ, ತುಂಬಾ ಬೇಜಾರು, ಈ ಲಾಕ್ಡೌನ್ ಎಕ್ಸ್ಟೆಂಡ್ ಆಗಿದ್ಯಂತೆ, ಅದಕ್ಕೆ ನಾನು ಸದ್ಯ ಪಾರ್ಟಿ ಇಟ್ಕೊಳಕ್ ಆಗ್ತಾ ಇಲ್ಲ. ಅಯ್ಯೋ ಹೌದಾ? ಆದ್ರೆ ಲಾಕ್ಡೌನ್ ತೆಗೆದ್ ಮಾರನೇ ದಿನಾನೇ ನಮ್ಮನೇಲಿ ಪಾರ್ಟಿ ಇಟ್ಕೋತೀನಿ, ನಿಮಗ್ ತಿಳಿಸ್ತೀನಿ, ನೀವ್ ಬರ್ಬೇಕು. ಹೌದಾ, ಸರಿ ಸರಿತಾ, ಆದ್ರೆ ಯಾವಾಗ ಬರುತ್ತೋ ಆ ದಿನ. ಬೇಗ ಬಂದೇ ಬರುತ್ತೆ. ಬಂದೇ ಬರುತ್ತಾವ ಕಾಲ, ಮಂದಾರ ಕನಸನು ಕಂಡಂತ ಮನಸನು, ಒಂದು ಮಾಡುವ ಸ್ನೇಹ ಚಾಲ. ಬಂದೇ ಬರುತ್ತಾವ ಕಾಲ.